ಕಲ್ಲಾಲ ಸಮುದಾಯ ಕೇಂದ್ರ ಇದು ನೂತನವಾದ ಕಟ್ಟಡ ಮತ್ತು ಈ ರೀತಿಯ ಒಂದು ಸುಸಜ್ಜಿತವಾದ ಸಮುದಾಯ ಕೇಂದ್ರ ಬಹುಶಃ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲ ಬಹುಶಃ ರಾಜ್ಯದಲ್ಲಿ ಕೂಡ ಎಲ್ಲಿ ಕೂಡ ಸಿಗಲಿಕ್ಕೆ ಇಲ್ಲ ಸಿ ಎಸ್ ಸಿ ಹಾಸ್ಪಿಟಲ್ ಇದು ಬರೀ ಸಮುದಾಯದ ಕೇಂದ್ರದಲ್ಲಿ ಅಲೋಪತಿ ಮಾತ್ರ ಅಲ್ಲ ಆಯುರ್ವೇದ ಯುನಾನಿ ಈ ರೀತಿಯ ಎಲ್ಲವೂ ಕೂಡ ಇವತ್ತು ಚಿಕಿತ್ಸೆಯಲ್ಲಿ ಸಿಗುವಂಥದ್ದು ಈ ಸಂದರ್ಭದಲ್ಲಿ ಮೊನ್ನೆ ತನ್ನ ಅಧಿಕಾರಿಗೆ ಹೇಳಿದೆ ನಿರ್ಗತಿಕರನ್ನು ಈ ಕೇಂದ್ರಕ್ಕೆ ಉಲ್ಲಾಸ ಯಾವುದೇ ಆಸ್ಪತ್ರೆಯಲ್ಲಿ ನಿರ್ಗತಿಕರನ್ನು ಆಗಿ ಮಾಡಿಬಿಟ್ಟು ನಿರ್ಗತಿಕರು ನಿರ್ಗತಿಕರ ಕೇಂದ್ರದಲ್ಲಿ ಇರಬೇಕಂತ ಅದು ಇಲ್ಲಿ ನೋಡೋಕೆ ಇವತ್ತು ಇಬ್ಬರು ನಿರ್ಗತಿಕರನ್ನು ತಂದು ನಮಗೆ ಮಾಹಿತಿ ಇಲ್ಲದೆ ಒತ್ತಡ ಮುಖ ತಂದಿಟ್ಟಿದ್ದಾರೆ ಮತ್ತು ತಕ್ಷಣ ಅದನ್ನು ತೆಕೊಂಡು ಹೋಗಿದ್ದಾನೆ ಆಸ್ಪತ್ರೆಯಾಗಿ ಇರಬೇಕು ಯಾಕೆಲ್ಲಿ ಲೋಕ ಬಹಳಷ್ಟು ಜನ 100ಕ್ಕಿಂತ ಜಾಸ್ತಿ ಇವತ್ತಿಲ್ಲಿ ಬೇರೆ ಬೇರೆ ಪೇಷಂಟ್ಸ್ ಬರ್ತಾರೆ ಅದರ ಜೊತೆಯಲ್ಲಿ ಕೋವಿಡ್ಗೆ ಸಂಬಂಧಪಟ್ಟಾಗ ಯಾವ ಪೇಷಂಟ್ ಕೂಡ ಬಹುಶಃ ಇಲ್ಲಿಗೆ ಇದನ್ನು ಸುಸಜ್ಜಿತಗೊಳಿಸಿ ಇಲ್ಲಿ ಕೆಲಸ ಮಾಡುವಂತೆಲ್ಲ ಡಿ ಗ್ರೂಪ್ ನೌಕರನ್ನು ಹಿಡಿದು ನೌಕರ ದೊಡ್ಡ ಡಾಕ್ಟರ್ ಅನ್ನೋದು ಕೂಡ ಎಲ್ಲ ರೀತಿಯ ಸುಸಜ್ಜತೆ ಮತ್ತು ಮುಂಜಾಗ್ರತ ಕ್ರಮ ಮತ್ತು ಮುಂಜಾಗ್ರತ ಸವಲತ್ತು ಸಲಕರಣೆ ಕೊಡ ಪರಿಕರಗಳನ್ನು ಕೊಡದೆ ಇದನ್ನು ಇಲ್ಲಿ ಬಹುಶಃ ಬಂದಂಥ ಸಸ್ಪೆಕ್ಟ್ ಕೇಸಲ್ಲಿ ಇಡಲಿಕ್ಕೆ ಅವಕಾಶಕ್ಕೆ ನಾವು ಕೊಡಬಾರ್ದು ಯಾಕೆಂದ್ರೆ ಹೇಳಿದರೆ ಇಲ್ಲಿ ಅಂದರೆ ಯಾರದೊಬ್ಬ ಇಲ್ಲಿ ಪಾಸಿಟಿವ್ ಬಂದರೆ ಇಡೀ ಆಸ್ಪತ್ರೆಯನ್ನು ನಾವು ಕ್ವಾರಂಟೈನ್ ಮಾಡಬೇಕಾಗ್ತದೆ ಮತ್ತು ಸ್ಥಳೀಯರಿಗೆ ಬಡವರಿಗೆ ಆಸ್ಪತ್ರೆಯಲ್ಲಿ ಇರುವುದಿಲ್ಲ ಮತ್ತು ನಮ್ಮೆಲ್ಲ ಡಾಕ್ಟರ್ಗಳು ಕೂಡ ಅವ್ರ ಮನೆಯಲ್ಲಿ ಅವ್ರ ಮನೆ ಎಲ್ಲರೂ ಕೂಡ ಕ್ವಾರಂಟೈನ್ ಮಾಡಬೇಕಾಗ್ತದೆ ಸೊ ಎಲ್ಲ ಸುಸಜ್ಜಿತವಾಗಿ ಎಲ್ಲ ಮುಂಚಾಗ್ತ ಕ್ರಮ ಎಲ್ಲ ಪರಿಕರಗಳು ಕೂಡ ಇದು ಈ ರೀತಿಯ ವಿಚಾರವನ್ನು ಆರೋಗ್ಯ ಇಲಾಖೆ ಮಾಡಬಾರ್ದು ಆರೋಗ್ಯದಲ್ಲಿ ಎಲ್ಲ ತೀರ್ಮಾನವು ಕೂಡ ಭಾಳ ಜಾಗೃತೆಯಿಂದ ಇರಬೇಕು ಭಾಳ ಮುಂಜಾಗ್ರತ ಕ್ರಮವಾಗಿ ಮತ್ತು ದೂರದರ್ಶಿಯಿಂದ ಇರಬೇಕು ನಾವು ಸಮಸ್ಯೆಯನ್ನು ಉಂಟು ಮಾಡಿ ಮತ್ತು ಸಮಸ್ಯೆಯನ್ನು ಬಗೆಹರಿಸಿ ನಮ್ಮ ಟೈಮ್ಗೆ ನಮ್ಮ ಕೂಡ ಯಾರಿಗೂ ಇಲ್ಲಿ ಪುರುಸೋತಿಲ್ಲ ಅದಕ್ಕೆ ಸಮಸ್ಯೆ ಆಗದ ರೀತಿಯಲ್ಲಿ ಇವತ್ತು ಆರೋಗ್ಯ ಇಲಾಖೆ ನೋಡ್ಕೊಳ್ಬೇಕಾಗ್ತದೆ ಈ ಸಂದೇಶ ದಿಡ್ಡಿಯೋಚೆಗೆ ಬಹಳ ಸ್ಪಷ್ಟವಾಗಿ ನಾನು ಹೇಳಿದೆ ಬಟ್ ಎಷ್ಟು ಮಂದಿ ಕ್ವಾರಂಟೈನ್ ಅಲ್ಲಿ ಇಟ್ಕೊಂಡಿದ್ದಾರೆ ಇಲ್ಲ ಇವತ್ತು ಕ್ವಾರಂಟೈನ್ ಒಬ್ಬರಿದ್ದಾರೆ ಇದರಲ್ಲಿ ಬಂದವರು ಮತ್ತು ಇನ್ನೊಬ್ಬ ಇಬ್ಬರು ಇದ್ದಾರೆ ಒಬ್ಬರು ಸ್ಥಳೀಯರು ಮತ್ತು ಒಬ್ಬರು ನಮ್ಮ ಇದ್ದಾರೆ ಕ್ವಾರಂಟೈನ್ ಅಂತಲ್ಲ ಅವರ ಟೆಸ್ಟಿಂಗ್ ಬರೋ ತನಕ ಮಾತ್ರ ಅಲ್ಲ ಶಂಕಿತ ಫಸ್ಟ್ ವಿವರದಿಂದ ಏನು ತೊಂದರೆ ಬೇಕಿದ್ದಾರೆ ಅದನ್ನು ಅವರು ಸ್ವಾಬ್ ಟೆಸ್ಟಿಂಗ್ಗೆ ಬೇಕಾಗಿ ಮಾತ್ರ ನಾಳೆ ಬೆಳಿಗ್ಗೆ ಅವರನ್ನು ಇ ಎಸ್ ಐಗೆ ಶಿಫ್ಟ್ ಮಾಡ್ತಾರೆ ಅಂತ ಹೇಳಿದ್ದಾರೆ